ಇನ್ನು ಮುಂದಿನ ಸುದ್ದಿ ನಿಖಿಲ್ ಕುಮಾರಸ್ವಾಮಿಯವರ ಹೊಸ ಸಿನಿಮಾ ಸೆಟ್ಟೇರಿದೆ ರಾಜಕಾರಣದಲ್ಲಿ ಬೀದಿದಂತಹ ನಿಖಿಲ್ ಕುಮಾರಸ್ವಾಮಿಯವರು ಕಳೆದ ಎರಡು ವರ್ಷಗಳಿಂದ ಸಿನಿಮಾದಿಂದ ಸ್ವಲ್ಪ ದೂರ ಇದ್ದರು ಅವರ ರೈಡರ್ ಆದಮೇಲೆ ಯಾವುದೇ ಸಿನಿಮಾದಲ್ಲಿ ಬ್ಯುಸಿ ಆಗಿರಲಿಲ್ಲ ರಾಜಕಾರಣದಲ್ಲಿ ಬ್ಯುಸಿ ಆಗಿದ್ರು ಚುನಾವಣೆಯಲ್ಲಿ ಈಗ ಚುನಾವಣೆ ಮುಗಿತು ಮತ್ತು ನಿಖಿಲ್ ಕುಮಾರಸ್ವಾಮಿಯವರು ಬ್ಯಾಕ್ ಟು ಸಿನಿಮಾ ಎಸ್ ನಿಖಿಲ್ ಕುಮಾರಸ್ವಾಮಿಯವರ ದೊಡ್ಡ ಸಿನಿಮಾ ಲೈಕಾ ಸಂಸ್ಥೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಸಿನಿಮಾ ಮುಹೂರ್ತ ಆಗಿದೆ ಏನು ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಇದು ದೊಡ್ಡ ಬಜೆಟ್ ಸಿನಿಮಾ ಆಗ್ತಾ ಇದೆ ಮುಹೂರ್ತ ಆಯಿತು ಬೆಂಗಳೂರಿನಲ್ಲಿ ಈ ಒಂದು ಮುಹೂರ್ತದ ಕಾರ್ಯಕ್ರಮಕ್ಕೆ ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ಭಾಗಿಯಾಗಿದ್ದರು ಈ ವೇಳೆ ಕುಮಾರಸ್ವಾಮಿ ಅವರು ಮಾತನಾಡಿದರು ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಕೆಲವೊಂದಿಷ್ಟು ಮಾತನ್ನು ಹೇಳಿದ್ರು ಜೊತೆಗೆ ತಾನು ನಿಖಿಲ್ಗಾಗಿ ಕಥೆಯೊಂದನ್ನು ಬರಿತಾ ಇದ್ದೇನೆ ಅನ್ನೋ ಒಂದು ಗುಟ್ಟನ್ನು ಬಿಚ್ಚಿಕೊಟ್ರು ಎಸ್ ಕಥೆಗಾರರಾಗ್ತಿದ್ದಾರೆ ಅವರು ಅದು ಕೂಡ ಭಾರೀ ಬಜೆಟ್ ಸಿನಿಮಾ ಅಂತೆ ಈ ಚಿತ್ರಕ್ಕಾಗಿ ನಿಖಿಲ್ ಕುಮಾರ್ ಸ್ವಾಮಿ ಕಾಲ್ ಶೀಟ್ ಕೊಡ್ತಾ ಇಲ್ಲ ಅಂತ ಮಗನ ಬಗ್ಗೆ ಹೇಳಿದರು ಅಂದರೆ ಹೆಮ್ಮೆಯಿಂದ ಮಾತನಾಡಿದ್ರು ಅಷ್ಟು ಬ್ಯುಸಿಯಾಗಿದ್ದಾರೆ ಅಂತ ಚಿತ್ರರಂಗಕ್ಕೂ ನನಗೂ ತುಂಬ ಅವಿನಾಭಾವ ಸಂಬಂಧ ಇದೆ ನನ್ನ ಕಾಲೇಜು ದಿನಗಳನ್ನು ಮುಗಿಸ್ಕೊಂಡೆ ನಾನು ಸಿನಿಮಾ ರಂಗಕ್ಕೆ ಬಂದವನು ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಆಗಿದೆ ನಾನು ಆಗಿನ ಕಾಲದಲ್ಲಿ ಒಂದು ಸಿನಿಮಾಗೆ ನಾಲ್ಕೈದು ಲಕ್ಷಕ್ಕೆ ಹಂಚಿಕೆ ಮಾಡ್ತಾಯಿದ್ದೆ ದುಡ್ಡು ಹೆಚ್ಚಾದರೆ ಕುಮಾರರನ್ನ ಕೊಡಿ ಅಂತ ಇದ್ದರು ನಾನು ಆಗಲಿಂದಲೂ ಕೂಡ ಕನ್ನಡ ಸಿನಿಮಾ ರಂಗದ ಒಳಿತಿಗಾಗಿ ಕೆಲಸ ಮಾಡಿದ್ದೇನೆ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರೇ ನನಗೆ ದೊಡ್ಡ ಸ್ಫೂರ್ತಿ ಆಕರ್ಷಣೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು ಜೊತೆಗೆ ಅವತ್ತಿನ ಸಿನಿಮಾಗಳು ಕೌಟುಂಬಿಕ ಮಾನವೀಯ ಮೌಲ್ಯವನ್ನು ಬೆಜ್ತಾ ಇದ್ದು ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡ್ತಿದ್ದೀವಿ ಹಣ ಮಾಡ್ತಾ ಇದ್ದೀವಿ ಅಂತಾರೆ ಆದರೆ ಸಾಮಾಜಿಕ ಸಂದೇಶ ಇರೋದಿಲ್ಲ ಅವತ್ತಿನ ದೊಡ್ಡ ದೊಡ್ಡ ನಟರು ಹಣ ಸಂಪಾದನೆ ಮಾಡ್ತಾ ಇರಲಿಲ್ಲ ಜನ ಸಂಪಾದನೆ ಮಾಡ್ತಾಯಿದ್ರು ಸಂದೇಶ ಕೊಡುವಂಥ ಸಿನಿಮಾವನ್ನ ಮಾಡ್ತಾಯಿದ್ರು ಅಂತ ಕುಮಾರಸ್ವಾಮಿ ಅವರು ತಮ್ಮ ಮಗನ ಸಿನಿಮಾದ ಮುಹೂರ್ತದಲ್ಲಿ ಹೇಳಿದರು ಸಿನಿಮಾ ಕುಮಾರಸ್ವಾಮಿ ಕೂಡ ತಮ್ಮ ಮಗನಿಗಾಗಿ ಒಂದು ಕಥೆಯನ್ನು ಬರಿತಾ ಇದ್ದಾರಂತೆ ನೋಡೋಣ ನಿಖಿಲ್ ಕುಮಾರಸ್ವಾಮಿ ಅವರು ಮ ಅವರ ತಂದೆಯ ಕತೆಗೆ ಕಾಲ್ ಶೀಟ್ ಕೊಡ್ತಾಯಿಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಅಷ್ಟು ಬಿಸಿಯಾಗಿದ್ದಾರೆ ನೋಡೋಣ ಒಳ್ಳೆಯ ಸಿನಿಮಾ ಮಾಡಲಿ ಲೈಕ ದೊಡ್ಡ ಸಿನಿಮಾಗಳನ್ನ ಮಾಡುವಂಥ ಪ್ರೊಡಕ್ಷನ್ ಹೌಸ್ ತೆಮಿಳಲ್ಲಿ ತುಂಬ ದೊಡ್ಡ ದೊಡ್ಡ ಮಾಡಿದೆ ಈಗ ನಿಖಿಲ್ ಕುಮಾರಸ್ವಾಮಿ ಜೊತೆ ಕೂಡ ಸಿನಿಮಾ ಮಾಡ್ತಾ ಇದೆ ಒಳ್ಳೆ ನ್ಯೂಸು ಕನ್ನಡಕ್ಕೆ ಒಳ್ಳೆ ಸಿನಿಮಾ ಬರೀ ದೊಡ್ಡ ಸಿನಿಮಾ ಬರಬೇಕು ಕನ್ನಡದಲ್ಲಿ ಅಂತ ಎಲ್ಲರ ಅಪೇಕ್ಷೆ ನಿಖಿಲ್ ಕುಮಾರಸ್ವಾಮಿ ಮತ್ತೊಂದು ಸಿನಿಮಾ ಬರ್ತಿದೆ ಸಕ್ಸಸ್ ಆಗಲಿ ಬೇಗ ಆಗಲಿ ಅಂತ ನಾವು ಕೂಡ ಶುಭ ಹಾರೈಸೋಣ ಎ